ನಮಸ್ತೆ ನಿನ್ನೆ ಆಟ ನಿಮಗೆಲ್ಲ ಇಷ್ಟ ಆಯ್ತಾ ಇವತ್ತು ನಾವು ಹೊಸ ಆಟದೊಟ್ಟಿಗೆ ಬಂದಿದ್ದೇನೆ ನನ್ನ ಹೆಸರು ಧಾರಿಣಿ ಎಸ್ ಕುಲಕರ್ಣಿ ನಾನು ಸಾನಿಯ ನಾಯಕ್ ನಾನು ಸೌಜನ್ಯ ಎಂ ಪ್ರಭು ನೀನು ನಿನ್ನೆ ಆಟ ಆಟ ಆಡಿದ್ಯಾ ಹಾ ನಾನು ನನ್ನ ಅಪ್ಪ ಅಮ್ಮ ಎಲ್ಲರೊಟ್ಟಿಗೆ ಸಹ ಆಟ ಆಡಿದ್ದೆ ಯಾರು ಗೆದ್ರು ನಾನೇ ಗೆದ್ದೆ ಹಾಗಾದ್ರೆ ಈ ಆಟ ಒಳ್ಳೆಯದಿತ್ತು ಅಂತ ಅರ್ಥ ನೀನು ಆಟ ಆಡಿದ್ಯಾ ಹೌದು ನಾನು ಸಹ ಎಲ್ಲರೊಟ್ಟಿಗೆ ಆಡಿದ್ದೆ ಆದ್ರೆ ನಾನು ಸೋಲಿದೆ ಸೋತ್ಯಾ ಪರವಾಗಿಲ್ಲ ಇವಾಗ ನಾನು ಹೊಸ ಆಟದೊಟ್ಟಿಗೆ ಬಂದಿದ್ದೇನೆ ಯಾವ ಆಟ ಈ ಆಟ ಅಂಕಿಗಳೊಟ್ಟಿಗೆ ಆಟ ಆಡುವ ಆಟ अंकिबार ಮೂರಕ್ಕೆ ನಾವು ಹರಹರ ಅಂತ ಹೇಳಬೇಕು ಯಾಕೆ ಮೂರಕ್ಕೆ ನಾವು ಹರಹರ ಹೇಳಬೇಕು ಯಾಕಂದ್ರೆ ಅದು ಮೂರಿನ ಟೇಬಲ್ ಅಲ್ಲಿ ಬರ್ತದಲ್ಲ ಹಾಗೇನೇ 5 ನ ಟೇಬಲ್ ಅಲ್ಲಿ ನೀನು ಬಂಬಂ ಅಂತ ಹೇಳಬೇಕು ಈಗ ಹೇಳಿದ ಹಾಗೆ 1 2 3 ಮೂರಕ್ಕೆ ನಾವು ಮೂರು ಅಂತ ಹೇಳಬಾರದು ಹರಹರ ಅಂತ ಹೇಳಬೇಕು ಮತ್ತೆ 4 5 ಅಂತ ಹೇಳಬಾರದು ಬಂಬಂ ಅಂತ ಹೇಳಬೇಕು ಈಗ ಒಂದು 5 10 ಹಾಗೆ ಹೋದ ಮೇಲೆ 11 12 13 14 15 ಕ್ಕೆ ಬರುವಾಗ ನಾವು ಹರಹರ ಬಂಬಂ ಅಂತ ಹೇಳಬೇಕು ಯಾಕಂದ್ರೆ ಅದು 3 3 5 ಸ 15 5 3 ಸ 15 ಎರಡರಲ್ಲೂ ಅದು ಆನ್ಸರ್ ಬರ್ತದೆ 15 ಅಂತ ಈಗ ನಾವು ಆ ಆಟ ಆಡೋಣ 1 2 ಹರಹರ ಬಂಬಂ 4 ಅಲ್ಲಿ ತಪ್ಪಿ ಹಾಗೆ ತಪ್ಪಿಕೊಂಡ್ರೆ ಇನ್ನೊಮ್ಮೆ ತಿದ್ದಲಿಕ್ಕೆ ಅವಕಾಶ ಇರೋದಿಲ್ಲ ಈಗ ನಾವು ಇದು ಮಾಡುವ ನಿನಗೆ ಈಗ ಗೊತ್ತಿರಲಿಲ್ಲ ಅಲ್ಲ ಹೇಗೆ ಆಡೋದು ಅಂತ ಈಗ ಪುನಃ ಆಟ ಆಡೋಣ 1 2 ಹರಹರ 4 ಬಂಬಂ 6 6 ಅಲ್ಲ ಹರಹರ ಹರಹರ 7 8 ಬರ್ತದ ಇಲ್ಲ 8 ಬಂಬಂ ಅಂತ ಹೇಳಬೇಕಿತ್ತು ಹೀಗಾದ್ರೆ ನೀವು ಈ ಗೇಮ್ ಇಂದ ಔಟ್ ಆಗ್ತೀರಿ ಈಗ ಉಳಿದವರು ಸದಸ್ಯರು ಇರ್ತಾರಲ್ಲ ಅವರು ಈ ಗೇಮ್ ಅನ್ನು ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಅಂದ್ರೆ 11 ಇಂದ ಕಂಟಿನ್ಯೂ ಮಾಡೋದಲ್ಲ ಸೀದಾ ಪುನಃ 1 ಇಂದನೇ ಕಂಟಿನ್ಯೂ ಮಾಡೋದು ಈಗ ಸ್ಟಾರ್ಟ್ ಮಾಡುವ 1 2 ಹರಹರ 4 ಬಂಬಂ ಹರಹರ 7 8 ಹರಹರ ಬಂಬಂ 11 ಹರಹರ 13 14 ಹರಹರ ಬಂಬಂ 16 16 ಈಗ 17 18 ಹರಹರ ಆಗಬೇಕಿತ್ತು ಹೀಗೇನೆ ನಾವು ಆಟ ಆಡಬೇಕು ಈಗ ನೋಡಿ ಇವರಿಬ್ಬರು ಸೋತ್ರು ಈಗ ನಾನು ವಿನ್ ಆದೆ ನೀವು ಪುನಃ ಹೀಗಾದ್ರೆ ನಿಮಗೆ ತಿದ್ದಿಕೊಳ್ಳಕ್ಕೆ ಅವಕಾಶ ಇರೋದಿಲ್ಲ ಆಯ್ತಾ ಈಗ ನಾವು ಆಟ ಆಡಿದ ಹಾಗೆ ತಿದ್ದಿಕೊಳ್ಳಕ್ಕೆ ಅವಕಾಶ ಇರೋದಿಲ್ಲ ಮುಂದಿನ ಬಾರಿ ಇನ್ನೊಂದು ಆಟದೊಟ್ಟಿಗೆ ಬರ್ತೇವೆ ನೀವು ಈ ಆಟವನ್ನು ಮನೆಯ ಸದಸ್ಯರೊಟ್ಟಿಗೆ ಆಟ ಆಡಿ ಹಾಗಾದ್ರೆ ಮನೆಯಲ್ಲೇ ಇರೋಣ ಆಟ ಆಡೋಣ ಮನೆಯಲ್ಲೇ ಇರೋಣ ಆಟ ಆಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್